ಕರ್ನಾಟಕದ ಅತ್ಯಂತ ಶ್ರೀಮಂತ ಶಾಸಕರು ಯಾರು? ಅತಿ ಕಡಿಮೆ ಆಸ್ತಿ ಹೊಂದಿರುವ ಶಾಸಕರು ಯಾರು? ಒಟ್ಟು ಎಷ್ಟು ಶಾಸಕರ ವಿರುದ್ಧ ಅಪರಾಧ ಪ್ರಕರಣಗಳಿವೆ? ಚುನಾವಣೆಯ ಹೊತ್ತಿನಲ್ಲಿ ಈ ಎಲ್ಲಾ ಪ್ರಶ್ನೆಗಳು ತುಂಬಾನೇ ಮುಖ್ಯ ಅಲ್ವಾ? ಒಟ್ಟು 244 ಶಾಸಕರಲ್ಲಿ 2017 ಶಾಸಕರ ಅಫಿಡವಿಟ್ಗಳನ್ನು ಪರಿಶೀಲಿಸಿದ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ವರದಿ ಕೊಟ್ಟಿದೆ. ಅದರ ಪ್ರಕಾರ ಕರ್ನಾಟಕದ 68 ಶಾಸಕರ ವಿರುದ್ಧ ಅಪರಾಧ ಪ್ರಕರಣಗಳು ಇನ್ನೂ ವಿಚಾರಣೆಯ ಹಂತದಲ್ಲಿದೆ. ಅಲ್ಲದೆ 35 ಶಾಸಕರ ಮೇಲೆ ಗಂಭೀರ ಅಪರಾಧ ಪ್ರಕರಣಗಳು ದಾಖಲಾಗಿವೆ. May 12 ಕರ್ನಾಟಕದಲ್ಲಿ ಚುನಾವಣೆ ನಡೆಯಲಿದ್ದು May 15 ಫಲಿತಾಂಶ ಹೊರಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಹಾಲಿ ಶಾಸಕರಲ್ಲಿ ಅತ್ಯಂತ ಹೆಚ್ಚು ಆಸ್ತಿ ಹೊಂದಿರೋರು ಯಾರು, ಎಷ್ಟು ಜನರ ಮೇಲೆ ಅಪರಾಧ ಪ್ರಕರಣಗಳಿವೆ ಅನ್ನೋ ಇತ್ಯಾದಿ ವಿವರಗಳು ಇಲ್ಲಿದೆ ನೋಡಿ. ಮೊದಲನೇದಾಗಿ ಶ್ರೀಮಂತ ಶಾಸಕರು ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ರಿಯಾ ಕೃಷ್ಣ, ಕಾಂಗ್ರೆಸ್ ಪಕ್ಷ, 910 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ. ನಾಗರಾಜು ಎನ್, ಕಾಂಗ್ರೆಸ್, 470 ಕೋಟಿ ರೂಪಾಯಿ ಆಸ್ತಿ. ಅನಿಲ್ ಎಚ್ ಲಾರ್ಡ್, ಕಾಂಗ್ರೆಸ್, 288 ಕೋಟಿ ರೂಪಾಯಿ. ಡಿಕೆ ಶಿವಕುಮಾರ್, ಕಾಂಗ್ರೆಸ್, 250 ಕೋಟಿ ರೂಪಾಯಿ. ಸಂತೋಷ್ ಲಾರ್ಡ್, ಕಾಂಗ್ರೆಸ್, 186 ಕೋಟಿ ರೂಪಾಯಿ. ಇನ್ನು ಕಡಿಮೆ ಆಸ್ತಿ ಹೊಂದಿರುವ ಶಾಸಕರು ಯಾರು? ಎಚ್ ರಾಜೇಶ್, ಕಾಂಗ್ರೆಸ್, 7 ಲಕ್ಷ ರೂಪಾಯಿ. ಡಿ ರಾಮಕೃಷ್ಣ, ಕಾಂಗ್ರೆಸ್, 40 ಲಕ್ಷ ರೂಪಾಯಿ. ಜಿ ರಾಮಕೃಷ್ಣ, ಕಾಂಗ್ರೆಸ್, 50 ಲಕ್ಷ ರೂಪಾಯಿ. ಬಿಬಿ ನಿಂಗಯ್ಯ, ಜೆಡಿಎಸ್, 52 ಲಕ್ಷ ರೂಪಾಯಿ. ವರ್ತೂರು ಪ್ರಕಾಶ್, ಪಕ್ಷೇತರ, 66 ಲಕ್ಷ ರೂಪಾಯಿ. ಇನ್ನು ಒಂದೊಂದು ಪಕ್ಷದ ಲೆಕ್ಕದಲ್ಲಿ ಪ್ರತಿ ಶಾಸಕರ ಸರಾಸರಿ ಆಸ್ತಿ ಎಷ್ಟು? ಕಾಂಗ್ರೆಸ್ಸಿನ 114 ಶಾಸಕರ ಸರಾಸರಿ ಆಸ್ತಿ 32.60 ಕೋಟಿ ರೂಪಾಯಿ. ಬಿಜೆಪಿಯ 40 ಶಾಸಕರ ಸರಾಸರಿ ಆಸ್ತಿ 13.23 ಕೋಟಿ ರೂಪಾಯಿ. ಜೆಡಿಎಸ್ನ 35 ಶಾಸಕರ ಸರಾಸರಿ ಆಸ್ತಿ 12.80 ಕೋಟಿ ರೂಪಾಯಿ. ಕೆಜೆಪಿಯ 40 ಶಾಸಕರ ಸರಾಸರಿ ಆಸ್ತಿ 2.92 ಕೋಟಿ ರೂಪಾಯಿ. 9 ಪಕ್ಷೇತರ ಶಾಸಕರ ಸರಾಸರಿ ಆಸ್ತಿ ವಿವರ 23.4 ಕೋಟಿ ರೂಪಾಯಿ. ಇನ್ನು ಶಾಸಕರ ವಯಸ್ಸೆಷ್ಟು? 25-40 ವರ್ಷ ವಯಸ್ಸಿನ ಸುಮಾರು 19 ಹೆಚ್ಚು ಶಾಸಕರು ಇದ್ದಾರೆ. 41-60 ವರ್ಷ ವಯಸ್ಸಿನ 140 ಶಾಸಕರು ಇದ್ದಾರೆ. 46 ಶಾಸಕರು 61-80 ವರ್ಷ ವಯಸ್ಸಿನವರು ಅಂತ ಘೋಷಿಸಿದ್ದಾರೆ. ಇನ್ನು 2 ಶಾಸಕರು 80 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನವರು ಇದ್ದಾರೆ. 207 ಶಾಸಕರಲ್ಲಿ ಕೇವಲ 6 ಜನ ಮಾತ್ರವೇ ಮಹಿಳೆಯರಿದ್ದಾರೆ. ಸೊ ಇವಿಷ್ಟು ನಮ್ಮ ಕರ್ನಾಟಕದ ಶಾಸಕರ ಡೀಟೇಲ್ಸ್. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಏನಾದ್ರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು.